ಹತ್ತು ವರ್ಷಗಳ ನಂತರ ನಮ್ಮ ಭೂಮಂಡಲದಲ್ಲಿ ಇವತ್ತು ಒಂದು ವಿಸ್ಮಯವೊಂದು ನಡೆಯಲಿದೆ. ಈ ವಿಸ್ಮಯವನ್ನು ನೋಡಲು ಜನರು ಕಾತುರದಿಂದ ಕಾಯುತ್ತಿದ್ದಾರೆ. ಆದರೆ ಈ ಸೂರ್ಯಗ್ರಹಣವನ್ನ ಅಪ್ಪಿತಪ್ಪಿಯು ಬರಿಗಣ್ಣಿನಿಂದ ಮಾತ್ರ ನೋಡಬೇಡಿ. ಇನ್ನು ಈ ಗ್ರಹಣದ ಸಮಯದಲ್ಲಿ ನಮ್ಮ ಭೂಮಿಯ ಮೇಲೆ ಏನೇನಾಗುತ್ತೆ ಅಂತ ಕೆಲವರಿಗೆ ಕುತೂಹಲವಿದೆ. ಇವತ್ತು ಬೆಳಿಗ್ಗೆ 8:04 ಗ್ರಹಣ ಸ್ಪರ್ಶವಾಗಿ 11:04 ಗ್ರಹಣ ಮುಕ್ತಾಯಗೊಳ್ಳುತ್ತೆ. ಒಟ್ಟು ಸುಮಾರು 3 ತಾಸು ನಡೆಯುವ ಈ ಸೂರ್ಯಗ್ರಹಣವು ಜನ ಜೀವನದ ಮೇಲೆ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರಲಿದೆ. ಚಂದ್ರನ ಸುತ್ತ ಸೂರ್ಯ ಉಂಗುರದ ಆಕಾರದಲ್ಲಿ ಸುತ್ತುವರಿಯುವುದರಿಂದ ಇವತ್ತು ಕಂಕಣ ಸೂರ್ಯಗ್ರಹಣ ಸಂಭವಿಸಲಿದೆ. ಬೆಳಿಗ್ಗೆ 9:26 ಚಂದ್ರ ಸೂರ್ಯನ ಕೇಂದ್ರ ಭಾಗಕ್ಕೆ ಬಂದಾಗ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸುತ್ತದೆ. ಕೆಲವರಿಗೆ ಒಂದು ಡೌಟ್ ಇದೆ, ಸಂಪೂರ್ಣ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಅಂದರೆ 9:26 ಕತ್ತಲಾಗುತ್ತಾ ಇಲ್ವಾ ಅಂತ. ಆದರೆ ಸಂಪೂರ್ಣ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಕೆಲವು ಕಡೆ 2-3 ನಿಮಿಷಗಳ ಕಾಲ ಕತ್ತಲಾಗುತ್ತೆ. ಹೌದು, ಕರ್ನಾಟಕದ ಕೆಲವು ಭಾಗಗಳಲ್ಲಿ ಕೂಡ 2-3 ನಿಮಿಷಗಳ ಕಾಲ ಕತ್ತಲಾಗುತ್ತೆ. ಈ ಕತ್ತಲಾದ ಸಂದರ್ಭದಲ್ಲಿ ಯಾರೂ ಕೂಡ ಭಯಪಡಬೇಕಾಗಿಲ್ಲ, ಇದರಿಂದ ಏನೂ ತೊಂದರೆ ಇಲ್ಲ. ನಿಜಕ್ಕೂ ಈ ಅದ್ಭುತ 10 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಹಾಗಾಗಿ ಇವತ್ತಿನ ಕಂಕಣ ಸೂರ್ಯಗ್ರಹಣವನ್ನ ಮಿಸ್ ಮಾಡದೆ ಟಿವಿಯಲ್ಲಿ ನೋಡಿ. ಹಾಗೂ ಗ್ರಹಣದ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.